ಬಿಜೆಪಿ ಕಾರ್ಯಕರ್ತರೇ ಮೈ ಮರೆತರೆ ತಾಲಿಬಾನ್ ಸರ್ಕಾರ ಬರುತ್ತೆ ಸಿದ್ದರಾಮಯ್ಯನವರ ನೇತೃತ್ವದ ತಾಲಿಬಾನ್ ಸರ್ಕಾರ ಬರುತ್ತೆ ಸಿದ್ದರಾಮಯ್ಯ ಸಿಎಂ ಆಗೋದಕ್ಕೆ ಹವಣಿಸ್ತಾ ಇದ್ದಾರೆ ಈ ತರದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಸದರಾಗಿರುವ ಪ್ರತಾಪ್ ಸಿಂಹ ಬಹಳ ಉಗ್ರವಾಗಿ ಭಾಷಣವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಆಗೋದಕ್ಕೆ ಹವಣಿಸುತ್ತಿದ್ದಾರೆ ಬಹಳ ಕಾತರತೆಯಿಂದ ಕಾಯ್ತಾ ಇದ್ದಾರೆ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಇನ್ನೊಂದು ಬಾಂಬ್ ಹಾಕಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮದುವೆ ಮುಂಜಿ ಬೀಗರು ಊಟಕ್ಕೆ ಅಂತ ಬರ್ತಾ ಇದ್ರು ಆದರೆ ದುಷ್ಕರ್ಮಿಗಳಿಂದ ಹತ್ಯೆಯಾದಂತ ರಾಜು ಮನೆಗೆ ಒಂದ್ಸಲಾದರೂ ಬಂದಿದ್ರೇನ್ರಿ ಪಿಎಫ್ಐ ಕೆಎಫ್ಡಿ 175 ಕಾರ್ಯಕರ್ತರ ಮೇಲಿನ ಕೇಸನ್ನ ವಾಪಸ್ ಪಡೆದುಕೊಂಡ್ರು ಇದರಿಂದ 2 ಡಜನ್ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಲಾಯಿತು ಮೈಸೂರಲ್ಲಿ ಮಾಜಿ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಂದ್ರೆ ಅದು ತಾಲಿಬಾನ್ ಸರ್ಕಾರದ ತರದಲ್ಲಿ ಇರುತ್ತೆ ಸಿಕ್ ಸಿಕ್ ಅವರು ಹಿಂದೂ ಕಾರ್ಯಕರ್ತರು ಸಾಯ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಇದೇ ಸಿದ್ದರಾಮಯ್ಯನವರು ಬೀಗೂಟಕ್ಕೆ ಬಾಳೂಟಕ್ಕೆ ಮದುವೆಗೆ ಮುಂಜಿಗೆ ಮೈಸೂರಿಗೆ ಆಗಲ್ಲ ಬರೋರು ಆದ್ರೆ ಮೈಸೂರಿನ ರಾಜು ಮರಣ ಆಗಿದ್ದಲ್ಲ ರಾಜನ ಮನೆಗೆ ಒಂದು ದಿನಕ್ಕೂ ಕೂಡ ಕನಿಷ್ಠ ಒಂದು ಸಾಂತ್ವನ ಹೇಳಿಕೆ ಸಿದ್ದರಾಮಯ್ಯನವರು ಬಂದಿದೆ ಅಷ್ಟು ಮಾತ್ರ ಅಲ್ಲ 2015 ಕೆಎಫ್ಡಿ ಪಿಎಫ್ಐನ 1600 ಜನ ಕಾರ್ಯಕರ್ತರು ದುರ್ಗಮಿಸಿದಂತಹ 175 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ನಮ್ಮ 2 ಡಜನ್ ಕಾರ್ಯಕರ್ತರ ಸಾವಿಗೆ ಕಾರಣರು ಇಂತಹ ಸಿದ್ದರಾಮಯ್ಯ ಮತ್ತೊಂದು ಸಾರಿ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿಬೇಕು ಅಂತಲೇ ಹವಣಿಸ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಕಾರ್ಯಕರ್ತರು ಯಾವುದೋ ಸಣ್ಣ ಪುಟ್ಟ ಅಸಮಾಧಾನದಿಂದಲೋ ಉದಾಸೀನದಿಂದಲೋ ಮೈ ಮರೆತರೆ ಕರ್ನಾಟಕದಲ್ಲಿ ಬರುವಂತದ್ದು ತಾಲಿಬಾನಿ ಸರ್ಕಾರ ಅನ್ನೋದನ್ನ ನೀವೆಲ್ಲ ನೆನಪಿಟ್ಕೊಂಡು ಮತ್ತೊಂದು ಸಾರಿ ರಾಷ್ಟ್ರವಾದಿಗಳ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗಬೇಕು ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ